ಓಂ ಶಾಂತಿ. ಮುರುಳಿ ದಿನಾಂಕ 16/11/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ತ್ರಿಮೂರ್ತಿ ತಂದೆಗೆ ಮಕ್ಕಳಾಗಿದ್ದೀರಾ. ನಿಮ್ಮ ಮೂರು ಕರ್ತವ್ಯದ ನೆನಪು ನಿಮಗೆ ಸದಾ ಇರಬೇಕು. ಸ್ಥಾಪನೆ, ವಿನಾಶ ಮತ್ತು ಪಾಲನೆಯ ಸ್ಮೃತಿಯಲ್ಲಿ ನೀವೀಗ ಇರಬೇಕು. ಪ್ರಶ್ನೆ: ದೇಹಾಭಿಮಾನ ಅನ್ನುವ ದೊಡ್ಡ ಕಾಯಿಲೆ ಬಂದಾಗ ಯಾವ ಯಾವ ಪ್ರಕಾರದ ನಷ್ಟ ಆಗುತ್ತದೆ? ಉತ್ತರ: ಫಸ್ಟ್ ಪಾಯಿಂಟ್, ದೇಹಾಭಿಮಾನಕ್ಕೆ ವಶ ಆಗಿರುವಂತವರು ಆಂತರ್ಯದಲ್ಲಿ ಅನ್ಯರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ಹೊಟ್ಟೆ ಕಿಚ್ಚಿನ ಕಾರಣ ಅವರು ಪರಸ್ಪರ ಉಪ್ಪು ನೀರಿನ ಸಮಾನ ಆಗಿರುತ್ತಾರೆ, ಜಗಳ ಆಡುತ್ತಿರುತ್ತಾರೆ, ಪ್ರೀತಿಯಿಂದ ಸೇವೆಯನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಆಂತರ್ಯದಲ್ಲಿ ಅನ್ಯರನ್ನು ನೋಡಿ ಹೊಟ್ಟೆ ಉರಿಸಿಕೊಳ್ಳುತ್ತಿರುತ್ತಾರೆ. ಸೆಕೆಂಡ್ ಪಾಯಿಂಟ್, ಅವರು ಎಲ್ಲಾ ಮಾತನ್ನು ನಿರ್ಲಕ್ಷಿಸುತ್ತಾರೆ. ಮಾಯೆ ಅವರಿಗೆ ಬಹಳಷ್ಟು ಮೋಸ ಮಾಡುತ್ತದೆ. ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಪುರುಷಾರ್ಥ ಮಾರ್ಗದಿಂದ ಮಾಯಾ ಆಗಿ ಹೋಗಿಬಿಡುತ್ತಾರೆ. ಈ ಕಾರಣದಿಂದ ಅವರು ಶಿಕ್ಷಣ ಓದುವುದನ್ನೇ ಬಿಟ್ಟು ಬಿಡುತ್ತಾರೆ. ಮೂರನೇ ಪಾಯಿಂಟ್, ದೇಹಾಭಿಮಾನಕ್ಕೆ ವಶ ಆದಾಗ ಸ್ವಚ್ಛ ಮನಸ್ಸು ಇರುವುದಿಲ್ಲ. ಮನಸ್ಸು ಸ್ವಚ್ಛವಾಗಿ ಇರದೇ ಇರುವ ಕಾರಣ ಅವರು ತಂದೆಯ ಮನಸ್ಸನ್ನು ಗೆಲ್ಲಲು ಸಾಧ್ಯ ಆಗುವುದಿಲ್ಲ. ಅವರು ತಂದೆಯ ಹೃದಯವನ್ನು ಏರಿ ತಂದೆಯ ಹೃದಯದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ನಾಲ್ಕನೇ ಪಾಯಿಂಟ್, ಅವರು ಮೂಡ್ ಆಫ್ ಮಾಡಿಕೊಳ್ಳುತ್ತಾರೆ, ಅಂದರೆ ಬೇಸರಕ್ಕೊಳಗಾಗುತ್ತಿರುತ್ತಾರೆ. ಅವರ ಚೆಹರೆಯೇ ಬದಲಾಗುತ್ತಿರುತ್ತದೆ. ಓಂ ಶಾಂತಿ. ಕೇವಲ ನೀವೀಗ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿದ್ದೀರೋ ಅಥವಾ ಬೇರೆ ಇನ್ಯಾವುದಾದರೂ ಮಾತಿನ ನೆನಪು ಕೂಡ ನಿಮಗೆ ಬರುತ್ತದೆಯೋ? ಮಕ್ಕಳಿಗಂತೂ ಸ್ಥಾಪನೆ, ವಿನಾಶ ಮತ್ತು ಪಾಲನೆ ಮೂರು ಮಾತಿನ ನೆನಪು ಇರಬೇಕು. ಏಕೆಂದರೆ ಸ್ಥಾಪನೆ, ವಿನಾಶ ಮತ್ತು ಪಾಲನೆ ಈಗ ಜೊತೆ ಜೊತೆಗೆ ಒಟ್ಟಿಗೆ ನಡೆಯುತ್ತಿದೆ. ಹೇಗೆ ಯಾರಾದರೂ ವಕೀಲರಾಗುವಂತಹ ಶಿಕ್ಷಣವನ್ನು ಓದುತ್ತಾರೆ, ಓದುವಾಗ ಅವರಿಗೆ ಗೊತ್ತಿರುತ್ತದೆ ನಾನು ವಕೀಲ ಆಗುತ್ತೇನೆ ಎಂದು. ವಕೀಲ ಆಗಿ ನಾನು ಕೋರ್ಟ್ನಲ್ಲಿ ವಾದ ಮಾಡುತ್ತೇನೆ ಎಂದು ಅವರಿಗೆ ಗೊತ್ತಿರುತ್ತದೆ. ಅವರು ಅನ್ಯ ವಕೀಲರಿಗೂ ಕೂಡ ಪಾಲನೆಯನ್ನು ನೀಡುತ್ತಾರೆ. ಯಾರೆಲ್ಲ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅವರ ಸಮ್ಮುಖದಲ್ಲಿ ಗುರಿಯಂತೂ ಇರುತ್ತದೆ. ನಿಮಗೆ ಗೊತ್ತಿದೆ, ನಾವೀಗ ಸ್ಥಾಪನೆಯನ್ನು ಮಾಡುತ್ತಿದ್ದೇವೆ, ಪವಿತ್ರ ಹೊಸ ಜಗತ್ತಿನ ಸ್ಥಾಪನೆಯನ್ನು ಮಾಡುತ್ತಿದ್ದೇವೆ. ಹೊಸ ಜಗತ್ತಿನ ಸ್ಥಾಪನೆಯ ಕಾರ್ಯದಲ್ಲಿ ಯೋಗ ಬಹಳ ಅವಶ್ಯಕ ಆಗಿದೆ. ಯೋಗದಿಂದ ಏನು ಆತ್ಮ ಪತಿತ ಆಗಿದೆಯೋ ಆ ಆತ್ಮ ಪಾವನ ಆಗುತ್ತದೆ. ನಾವೀಗ ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಹೋಗಿ ರಾಜ್ಯವನ್ನು ಆಳುತ್ತೇವೆ ಅನ್ನುವ ವಿಚಾರ ನಮ್ಮ ಬುದ್ಧಿಯಲ್ಲಿ ಬರಬೇಕು. ಎಲ್ಲಾ ಪರೀಕ್ಷೆಯಲ್ಲೂ ಕೂಡ ಜನ ಪಾಸ್ ಆಗುತ್ತಾರೆ, ಆದರೆ ಎಲ್ಲಾ ಪರೀಕ್ಷೆಗಿಂತ ದೊಡ್ಡ ಪರೀಕ್ಷೆ ಅಥವಾ ಎಲ್ಲಾ ಶಿಕ್ಷಣಗಳಿಗಿಂತ ದೊಡ್ಡ ಶಿಕ್ಷಣ ಈ ಶಿಕ್ಷಣ ಆಗಿದೆ. ಎಲ್ಲಾ ಪರೀಕ್ಷೆಗಳಿಗಿಂತ ದೊಡ್ಡ ಪರೀಕ್ಷೆ ಈ ಪರೀಕ್ಷೆ ಆಗಿದೆ ಮತ್ತು ಎಲ್ಲಾ ಶಿಕ್ಷಣಕ್ಕಿಂತ ದೊಡ್ಡ ಶಿಕ್ಷಣ ಈ ಶಿಕ್ಷಣ ಆಗಿದೆ. ಅನೇಕ ಪ್ರಕಾರದ ಶಿಕ್ಷಣ ಜಗತ್ತಿನಲ್ಲಿ ಇದೆ, ಆದರೆ ಆ ಶಿಕ್ಷಣವನ್ನು ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಮತ್ತು ಜಗತ್ತಿನಲ್ಲಿರುವ ಶಿಕ್ಷಣ ಈ ಜಗತ್ತಿನಲ್ಲೇ ಈ ಜಗತ್ತಿಗೋಸ್ಕರವೇ ಓದುವ ಶಿಕ್ಷಣ ಆಗಿದೆ. ಅವರು ಶಿಕ್ಷಣವನ್ನು ಓದಿ ಪುನಃ ಫಲವನ್ನು ಇದೇ ಜಗತ್ತಿನಲ್ಲೇ ಪಡೆದುಕೊಳ್ಳುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಈ ಬೇಹದ್ದಿನ ಶಿಕ್ಷಣದ ಫಲ ನಮಗೆ ಹೊಸ ಜಗತ್ತಿನಲ್ಲಿ ಪ್ರಾಪ್ತಿಯಾಗುತ್ತದೆ. ಆ ಹೊಸ ಜಗತ್ತು ನಮ್ಮಿಂದ ದೂರ ಇಲ್ಲ. ಈಗ ಇದು ಸಂಗಮ ಯುಗ ಆಗಿದೆ. ನಾವೀಗ ಸತ್ಯುಗಕ್ಕೆ ಹೋಗಿ ರಾಜ್ಯವನ್ನು ಆಳಬೇಕು. ನೀವೀಗ ಇಲ್ಲಿ ಕುಳಿತಿದ್ದೀರಾ, ನಿಮ್ಮ ಬುದ್ಧಿಯಲ್ಲಿ ನೆನಪಿದೆ ನಾವೀಗ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನಾವೀಗ ಇಲ್ಲಿ ಕುಳಿತಿದ್ದರೂ ಕೂಡ ತಂದೆಯ ನೆನಪಿನಿಂದ ಆತ್ಮರಾದ ನಾವು ಪಾವನ ಆಗುತ್ತೇವೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇದೆ. ತಂದೆಯ ನೆನಪಿನಿಂದಲೇ ಆತ್ಮ ಪಾವನ ಆಗುತ್ತದೆ. ಅಂದ ಮೇಲೆ ನಾವೀಗ ಈ ಮಾತನ್ನು ಕೂಡ ನೆನಪಿಟ್ಟುಕೊಳ್ಳಬೇಕು, ನಾವು ಪವಿತ್ರರಾದಾಗ ಈ ಅಪವಿತ್ರ ಜಗತ್ತಿನ ವಿನಾಶ ಕೂಡ ಅವಶ್ಯವಾಗಿ ಆಗಲೇಬೇಕು.
ಎಲ್ಲರೂ ಪವಿತ್ರರಾಗುವುದಿಲ್ಲ. ಬಹಳ ಕಡಿಮೆ ಜನ ಪವಿತ್ರರಾಗುತ್ತಾರೆ. ಕೆಲವು ಆತ್ಮರಲ್ಲಿ ಮಾತ್ರ ಸಂಪೂರ್ಣ ಪವಿತ್ರರಾಗುವ ಶಕ್ತಿ ಇದೆ. ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಶಕ್ತಿ ಪ್ರಾಪ್ತಿಯಾಗುತ್ತದೆ. ನೀವೀಗ ನಂಬರ್ ವಾರಾಗಿ ಶಕ್ತಿಯನ್ನು ಪಡೆದುಕೊಂಡು ಅದಕ್ಕನುಸಾರವಾಗಿ ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳಾಗುತ್ತೀರಾ. ಪ್ರತಿಯೊಂದು ಮಾತಿನಲ್ಲೂ ಶಕ್ತಿ ಬೇಕು. ಇದು ಈಶ್ವರೀಯ ಶಕ್ತಿಯಾಗಿದೆ. ಇದಕ್ಕೆ ಯೋಗದ ಶಕ್ತಿಯ ಶಕ್ತಿ ಎಂದು ಕರೆಯಲಾಗುತ್ತದೆ. ಇದು ಯೋಗ ಬಲದ ಶಕ್ತಿಯಾಗಿದೆ. ಇನ್ನು ಜಗತ್ತಿನಲ್ಲಿರುವಂತದ್ದು ಶಾರೀರಿಕ ಶಕ್ತಿ, ಇದು ಆತ್ಮಿಕ ಶಕ್ತಿ. ಪರಮಾತ್ಮ ತಂದೆ ಕಲ್ಪ ಕಲ್ಪವೂ ತಿಳಿಸುತ್ತಾರೆ, ಹೇ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ, ಸರ್ವ ಶಕ್ತಿವಂತ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಒಬ್ಬರೇ ಇದ್ದಾರೆ. ಆ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮರಾದ ನೀವು ಪವಿತ್ರರಾಗುತ್ತೀರಾ. ಇದು ಬಹಳ ಒಳ್ಳೆಯ ಮಾತಾಗಿದೆ, ಧಾರಣೆ ಮಾಡಿಕೊಳ್ಳುವಂತಹ ಮಾತಾಗಿದೆ. ಯಾರಿಗೆ ಈ ಮಾತಿನ ಬಗ್ಗೆ ನಿಶ್ಚಯ ಇಲ್ಲವೋ ಅವರು 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ನಾವೀಗ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಮಾತು ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಯಾರು ಸತೋಪ್ರಧಾನ ಜಗತ್ತಿಗೆ ಬರುವಂತಹ ಆತ್ಮರಿದ್ದಾರೋ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಕುಳಿತುಕೊಳ್ಳುತ್ತದೆ. ಯಾರು ಸತೋಪ್ರಧಾನ ಜಗತ್ತಿನಲ್ಲಿ ಇದ್ದರೋ ಈಗ ಅವರು ತಮೋಪ್ರಧಾನ ಜಗತ್ತಿಗೆ ಬಂದಿದ್ದಾರೆ. ಯಾರು ಸತೋಪ್ರಧಾನ ಜಗತ್ತಿನಲ್ಲಿ ಇದ್ದರೋ ಅವರೇ ಈಗ ತಂದೆಯ ಬಳಿ ಬಂದು ಬೇಗ ನಿಶ್ಚಯ ಬುದ್ಧಿ ಉಳ್ಳವರು ಆಗುತ್ತಾರೆ. ಒಂದು ವೇಳೆ ನಿಮಗೆ ಏನಾದರೂ ಜ್ಞಾನದ ಮಾತು ಅರ್ಥ ಆಗುತ್ತಿಲ್ಲ ಅಂದರೆ ತಂದೆಯನ್ನು ಕೇಳಬೇಕು. ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪವಿತ್ರ ಆಗುತ್ತದೆ. ಇದು ಬಹಳ ಒಳ್ಳೆಯ ಮಾತಾಗಿದೆ, ಧಾರಣೆ ಮಾಡಿಕೊಳ್ಳುವಂತಹ ಮಾತಾಗಿದೆ. ಆದರೆ ಯಾರಿಗೆ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇಲ್ಲವೋ ಅವರು ನಾನು 84 ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಮಾತಿನ ಬಗ್ಗೆ ಕೂಡ ನಿಶ್ಚಯವನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಯಾರಿಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಮಾತಿನ ಬಗ್ಗೆ ನಿಶ್ಚಯ ಇಲ್ಲವೋ ಅವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಕುಳಿತುಕೊಳ್ಳುವುದಿಲ್ಲ. ಯಾರು ಸತೋ ಪ್ರಧಾನ ಜಗತ್ತಿಗೆ ಬಂದಿದ್ದರೋ ಅವರೇ ಈಗ ತಮೋ ಪ್ರಧಾನರಾಗಿದ್ದಾರೆ. ಅವರೇ ಬಂದು ಪುನಃ ಬೇಗ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ. ಒಂದು ವೇಳೆ ಸ್ವಲ್ಪ ಯಾವುದಾದರೂ ಮಾತು ನಿಮಗೆ ಅರ್ಥ ಆಗದೇ ಇದ್ದರೆ ನೀವು ತಂದೆಯನ್ನು ಕೇಳಬೇಕು. ಸಂಪೂರ್ಣ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಾಗ ನೀವು ತಂದೆಯನ್ನು ನೆನಪು ಮಾಡಬಹುದು. ಜ್ಞಾನದ ಮಾತು ಅರ್ಥ ಆಗದೇ ಇದ್ದರೆ ನೀವು ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲ. ಇದಂತೂ ಡೈರೆಕ್ಟ್ ಆದ ಮಾತಾಗಿದೆ. ಆತ್ಮರಾದ ನೀವು ಮೊದಲು ಸತೋಪ್ರಧಾನ ಆಗಿದ್ದೀರಿ, ಈಗ ಪುನಃ ತಮೋಪ್ರಧಾನ ಆಗಿದ್ದೀರಾ. ಯಾರಿಗೆ ಸಂಶಯ ಇದೆಯೋ ಅವರು ನಾವು 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ತಂದೆ ಕಲ್ಪದ ಮೊದಲು ಕೂಡ ನಮಗೆ ಆಸ್ತಿಯನ್ನು ಕೊಟ್ಟಿದ್ದರು. ಯಾರಿಗೆ ಶಿಕ್ಷಣದ ಕಡೆ ಗಮನ ಇರುತ್ತದೆಯೋ ಅವರು ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವುದಿಲ್ಲವೋ ಅವರು ಶಿಕ್ಷಣದ ಕಡೆ ಗಮನವನ್ನು ಕೊಡುವುದಿಲ್ಲ. ಯಾರು ಶಿಕ್ಷಣದ ಕಡೆ ಗಮನ ಕೊಡುವುದಿಲ್ಲವೋ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು. ಕಲ್ಪದ ಮೊದಲು ಕೂಡ ಇವರು ಏನನ್ನೂ ತಿಳಿದುಕೊಂಡಿರಲಿಲ್ಲ. ಆದ್ದರಿಂದ ಇವರು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಇದು ಭವಿಷ್ಯಕ್ಕೋಸ್ಕರ ಶಿಕ್ಷಣ ಆಗಿದೆ. ನೀವೀಗ ಶಿಕ್ಷಣವನ್ನು ಓದದೇ ಇದ್ದರೆ ತಿಳಿದುಕೊಳ್ಳಲಾಗುತ್ತದೆ ಕಲ್ಪ ಕಲ್ಪವು ನೀವು ಶಿಕ್ಷಣವನ್ನು ಓದಲು ಸಾಧ್ಯ ಇಲ್ಲ ಎಂದು. ಈಗ ಚೆನ್ನಾಗಿ ಓದದೇ ಇದ್ದರೆ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಕಲ್ಪ ಕಲ್ಪವು ಇವರು ಚೆನ್ನಾಗಿ ಓದುವುದಿಲ್ಲ, ಅಥವಾ ಸ್ವಲ್ಪ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಕಲ್ಪ ಕಲ್ಪವು ಪಾಸ್ ಆಗುತ್ತಾರೆ ಎಂದು. ಶಾಲೆಯಲ್ಲಿ ಬಹಳಷ್ಟು ಮಕ್ಕಳು ಫೇಲ್ ಕೂಡ ಆಗುತ್ತಾರೆ, ನಂಬರ್ ವಾರಾಗಿ ಪಾಸ್ ಆಗುತ್ತಾರೆ. ಇದು ಕೂಡ ಶಿಕ್ಷಣ ಆಗಿದೆ. ಇಲ್ಲಿ ನೀವು ನಂಬರ್ ವಾರಾಗಿ ಪಾಸ್ ಆಗುತ್ತೀರಾ. ಯಾರು ಬುದ್ಧಿವಂತರಿದ್ದಾರೋ ಅವರು ಓದಿ ಪುನಃ ಓದಿಸುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ಮಕ್ಕಳಾದ ನಿಮ್ಮ ಸೇವಕ ಆಗಿದ್ದೇನೆ. ಮಕ್ಕಳು ಕೂಡ ಹೇಳುತ್ತೀರಾ, ನಾವು ಕೂಡ ಸೇವಕರೇ ಆಗಿದ್ದೇವೆ. ಪ್ರತಿಯೊಬ್ಬರೂ ಕೂಡ ಈಗ ನಿಮ್ಮ ಸೋದರ ಸೋದರಿಯರ ಕಲ್ಯಾಣವನ್ನು ಮಾಡಬೇಕು. ತಂದೆ ನಮ್ಮ ಕಲ್ಯಾಣವನ್ನು ಮಾಡುತ್ತಿದ್ದಾರೆ, ನಾವೀಗ ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ. ಎಲ್ಲರಿಗೂ ಈ ಮಾತನ್ನು ತಿಳಿಸಬೇಕು.
ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ನೀವೀಗ ಎಷ್ಟು ಜನರಿಗೆ ತಂದೆಯ ಸಂದೇಶವನ್ನು ತಲುಪಿಸುತ್ತೀರೋ ಅಷ್ಟು ದೊಡ್ಡ ಸಂದೇಶ ವಾಹಕರು ನೀವು ಎಂದು ಹೇಳಿಸಿಕೊಳ್ಳುತ್ತೀರಾ? ಅದರಲ್ಲೂ ಕೂಡ ಮಹಾರಥಿಗಳು ಅಥವಾ ಕುದುರೆ ಸವಾರರು ಅನ್ನುವ ಹೆಸರಿದೆ. ಕಾಲಾಳುಗಳು ಪುನಃ ಪ್ರಜೆಗಳಾಗಿ ಬಿಡುತ್ತಾರೆ. ಇಲ್ಲೂ ಕೂಡ ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾರ್ಯಾರು ಶ್ರೀಮಂತರಾಗುತ್ತಾರೆ ಎಂದು? ಬುದ್ಧಿಯಲ್ಲಿ ಜ್ಞಾನ ಅಂತೂ ಇರಬೇಕು ತಾನೆ. ನೀವು ಮಕ್ಕಳು ಸೇವೆ ಮಾಡುವುದಕ್ಕೋಸ್ಕರ ನಿಮಿತ್ತ ಆಗಿದ್ದೀರಾ, ಸೇವೆಗೋಸ್ಕರ ನೀವು ನಿಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ದೀರಾ. ಅಂದ ಮೇಲೆ ಅಂತಹ ಶ್ರೇಷ್ಠ ಪದವಿಯನ್ನು ನೀವೀಗ ಪಡೆದುಕೊಳ್ಳುತ್ತೀರಾ. ನೀವೀಗ ಯಾರ ಬಗ್ಗೆಯೂ ಗಮನವನ್ನು ಕೊಡಬಾರದು. ಮನುಷ್ಯರಿಗಂತೂ ತಮ್ಮದೇ ಆದ ಕಾಲು ಕೈಯಂತೂ ಇದೆ ತಾನೆ. ನಮ್ಮ ಕಾಲು ಕೈಯನ್ನು ಯಾರೂ ಕಟ್ಟಿಹಾಕಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಸ್ವಯಂನ್ನು ಸ್ವತಂತ್ರವಾಗಿ ಇಟ್ಟುಕೊಳ್ಳಲು ಸಾಧ್ಯ ಇದೆ. ಅಂದ ಮೇಲೆ ನಾವೇಕೆ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು? ನಾವೇಕೆ ತಂದೆಯಿಂದ ಅಮೃತವನ್ನು ಪ್ರಾಪ್ತಿ ಮಾಡಿಕೊಂಡು ಆ ಅಮೃತವನ್ನು ಅನ್ಯರಿಗೆ ದಾನ ಮಾಡಬಾರದು? ನಾವೇನು ಅನ್ಯರು ಹೇಳಿದಂತೆ ಕೇಳಲು ಅನ್ಯರು ಹೇಳಿದಂತೆ ಕೇಳುವ ಕುರಿಗಳಲ್ಲ? ಹೌದು ಹೌದು ಅನ್ನುವ ಕುರಿಗಳಂತೂ ನಾವಲ್ಲ. ಅನ್ಯರು ನಮ್ಮನ್ನು ಈಗ ಬಂಧಿಸಲು ನಾವು ಕುರಿಗಳಲ್ಲ. ಆದಿಯ ಸಮಯದಲ್ಲಿ ಮಕ್ಕಳು ಹೇಗೆ ತಮ್ಮನ್ನು ತಾವು ಬಂಧನದಿಂದ ಮುಕ್ತ ಮಾಡಿಕೊಂಡರು? ಎಷ್ಟೊಂದು ಪೆಟ್ಟನ್ನು ತಿಂದರು, ಅಯ್ಯೋ ಅಯ್ಯೋ ಎಂದು ಕೂಗಿದರು. ಯಾರು ಅಯ್ಯೋ ಅಯ್ಯೋ ಎಂದು ಕೂಗುತ್ತಾ ಪೆಟ್ಟನ್ನು ತಿನ್ನುತ್ತಾ ಮನೆಯಲ್ಲೇ ಕುಳಿತರೋ ಅವರು ಅಲ್ಲೇ ಕುಳಿತು ಬಿಟ್ಟರು. ಇನ್ನು ಕೆಲವರು ಯಾರ ಕಡೆಯೂ ಗಮನ ಕೊಡದೆ ತಂದೆಯ ಬಳಿ ಬಂದು ಬಿಟ್ಟರು. ನೀವು ಹೇಳುತ್ತೀರಾ ನಮಗೆ ಈಗ ಯಾರ ಬಗ್ಗೆಯೂ ಗಮನ ಇಲ್ಲ, ನಾವೀಗ ಸ್ವರ್ಗವನ್ನು ಸ್ಥಾಪನೆ ಮಾಡಬೇಕಾಗಿದೆ, ನಾವೀಗ ಸ್ವರ್ಗದ ಸ್ಥಾಪನೆಯನ್ನು ಮಾಡಬೇಕು ಅಥವಾ ಈ ಕಲಿಯುಗದಲ್ಲೇ ಕುಳಿತು ವ್ಯಕ್ತಿಗಳು ಹೇಳುವಂತಹ ಕೆಲಸವನ್ನು ಮಾಡುತ್ತಿರಬೇಕೋ ಎಂದು ನಾವೀಗ ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಈಗ ನಮಗೆ ನಶೆ ಏರಿಬಿಟ್ಟಿದೆ. ಈ ನಶೆಗೆ ಸರ್ವಶ್ರೇಷ್ಠ ನಶೆ ಎಂದು ಕರೆಯಲಾಗುತ್ತದೆ. ನಾವೀಗ ಸರ್ವಶ್ರೇಷ್ಠ ನಶೆಯಲ್ಲಿರುವಂತಹ ಪರಮಾತ್ಮನ ಪ್ರೇಮಿಗಳಾಗಿದ್ದೇವೆ. ನಮಗೆ ಗೊತ್ತಿದೆ ನಮಗೆ ಪರಮಾತ್ಮ ತಂದೆಯಿಂದ ಯಾವ ಪ್ರಾಪ್ತಿ ಸಿಗುತ್ತಾ ಇದೆ ಎಂದು. ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ. ಆ ತಂದೆಗೆ ಅನೇಕ ಹೆಸರುಗಳಿದೆ, ಆದರೆ ಕೆಲವು ಕೆಲವು ಹೆಸರು ಬಹಳಷ್ಟು ಮಧುರವಾಗಿದೆ. ಈಗ ನಾವೆಲ್ಲರೂ ಕೂಡ ಪರಮಾತ್ಮ ತಂದೆಯ ಶ್ರೇಷ್ಠ ನಶೆಯಲ್ಲಿ ಇರುವಂತವರಾಗಿದ್ದೇವೆ. ಪರಮಾತ್ಮ ತಂದೆಯ ಆದೇಶದಂತೆ ನಾವೀಗ ನಡೆಯುತ್ತಿದ್ದೇವೆ. ಪರಮಾತ್ಮ ತಂದೆ ಬಹಳ ಸಹಜವಾದಂತಹ ಆದೇಶವನ್ನು ನೀಡುತ್ತಾರೆ. ಬುದ್ಧಿಯಿಂದ ನಾವೀಗ ತಿಳಿದುಕೊಂಡಿದ್ದೇವೆ. ಅವಶ್ಯವಾಗಿ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಸತೋಪ್ರಧಾನ ಆಗುತ್ತೇವೆ ಮತ್ತು ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ನಮಗೆ ಈಗ ಇದೊಂದೇ ಚಿಂತೆ ಇರಬೇಕು, ನಾವು ಸದಾ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ನಾವೀಗ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ತಂದೆಯನ್ನು ಮಕ್ಕಳು ಮರೆತು ಬಿಡುತ್ತೀರಾ? ಯಾವಾಗ ತಂದೆಯ ಸಮ್ಮುಖದಲ್ಲಿ ಇರುತ್ತೀರೋ ಆಗ ನಶೆ ಏರುತ್ತದೆ. ಹೊರಗಡೆ ಇದ್ದಾಗ ಅಷ್ಟೊಂದು ನಶೆ ಇರುವುದಿಲ್ಲ, ತಂದೆಯನ್ನು ಮರೆತು ಬಿಡುತ್ತೀರಾ. ನೀವೀಗ ತಂದೆಯನ್ನು ಮರೆಯಬಾರದು, ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಇಲ್ಲಿ ಕುಳಿತಿದ್ದರೂ ಕೂಡ ತಂದೆಯನ್ನು ಮರೆತು ಬಿಡುತ್ತೀರಾ. ಮಕ್ಕಳಿಗೋಸ್ಕರ ಮ್ಯೂಸಿಯಂ ಅನ್ನು ತೆರೆಯಲಾಗಿದೆ. ಹಳ್ಳಿ ಹಳ್ಳಿಯಲ್ಲೂ ಕೂಡ ಸೇವೆಯನ್ನು ಮಾಡುವುದಕ್ಕೋಸ್ಕರ ತಂದೆ ವ್ಯವಸ್ಥೆಯನ್ನು ಮಾಡಿಕೊಡುತ್ತಿದ್ದಾರೆ. ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ತಂದೆ ಹೇಳುತ್ತಾರೆ, ಬೇಗ ಬೇಗ ಸೇವೆಯನ್ನು ಮಾಡಿ. ಆದರೆ ನಾಟಕ ಬೇಗ ಸೇವೆ ಮಾಡಲು ಬಿಡುವುದಿಲ್ಲ, ನಾಟಕದ ಅನುಸಾರವೇ ನಡೆಯಬೇಕು. ನಾಟಕದಲ್ಲಿ ಬೇಗ ಬೇಗ ಸೇವೆ ಆಗುವುದು ಫಿಕ್ಸ್ ಆಗಿಲ್ಲ. ತಂದೆ ಹೇಳುತ್ತಾರೆ ಕೆಲವೊಂದು ಮಿಷನ್ ಈ ರೀತಿ ಇರುತ್ತದೆ, ಕೈಯನ್ನು ಹಾಕಿ ಹೊರಗೆ ತೆಗೆದರೆ ಸಾಕು ವಸ್ತು ತಯಾರಾಗಿ ಬಂದು ಬಿಡುತ್ತದೆ. ಇಲ್ಲೂ ತಂದೆ ತಿಳಿಸುತ್ತಿರುತ್ತಾರೆ ಒಳ್ಳೊಳ್ಳೆ ಮಕ್ಕಳನ್ನು ಕೂಡ ಮಾಯೆ ಸೋಲಿಸುತ್ತದೆ. ಒಳ್ಳೆ ಮಕ್ಕಳ ಮೂಗು ಮತ್ತು ಕಿವಿಯನ್ನು ಮಾಯೆ ಜೋರಾಗಿ ಹಿಂಡಿ ಬಿಡುತ್ತದೆ. ಒಳ್ಳೆ ಪುರುಷಾರ್ಥಿ ಮಕ್ಕಳ ಮೂಗನ್ನು ಕೂಡ ಮಾಯೆ ಹಿಡಿದುಕೊಂಡು ಬಿಡುತ್ತದೆ, ಕಿವಿಯನ್ನು ಕೂಡ ಹಿಡಿದು ಬಿಡುತ್ತದೆ. ಈಗ ನೀವು ನಿಮ್ಮನ್ನು ಮಹಾವೀರರು ಎಂದು ತಿಳಿದುಕೊಂಡಿದ್ದೀರಾ? ಕೆಲವರು ತಮ್ಮನ್ನು ಮಹಾವೀರರು ಎಂದು ತಿಳಿದುಕೊಂಡಿದ್ದಾರೆ.
ಯಾರು ಮಹಾವೀರರು ಎಂದು ತಿಳಿದುಕೊಳ್ಳುತ್ತಾರೋ ಮಾಯೆ ಬಿರುಗಾಳಿ ಅವರ ಬಳಿ ಬಹಳಷ್ಟು ಬರುತ್ತದೆ. ಮಾಯೆ ಬಿರುಗಾಳಿ ಬಂದ ತಕ್ಷಣ ಅವರು ಯಾರನ್ನೂ ಕೂಡ ಕೇರ್ ಮಾಡುವುದೇ ಇಲ್ಲ, ತಪ್ಪನ್ನು ಮಾಡಿ ಮುಚ್ಚಿಡುತ್ತಾರೆ. ಅವರ ಮನಸ್ಸು ಸತ್ಯ ಮನಸ್ಸಾಗಿರುವುದಿಲ್ಲ. ಸತ್ಯ ಮನಸ್ಸುಳ್ಳವರು ತಂದೆಯಿಂದ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತಾರೆ. ಅಸುರಿ ಮನಸ್ಸು ಇಲ್ಲಿ ನಡೆಯಲು ಸಾಧ್ಯ ಇಲ್ಲ. ಯಾರು ಅಸುರಿ ಮನಸ್ಸುಳ್ಳವರಾಗಿದ್ದಾರೋ ಅವರ ನೌಕೆ ಮುಳುಗಿ ಹೋಗುತ್ತದೆ. ಈಗ ಎಲ್ಲರಿಗೂ ಶಿವತಂದೆಯ ಜೊತೆ ಕೆಲಸ ಇದೆ. ಪ್ರತಿಯೊಬ್ಬರಿಗೂ ನೀವು ಸಾಕ್ಷಾತ್ಕಾರವನ್ನು ಮಾಡಿಸುತ್ತೀರಾ. ನೀವೀಗ ಇಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ಬ್ರಹ್ಮನನ್ನು ಕೂಡ ಈ ರೀತಿ ಶ್ರೇಷ್ಠನನ್ನಾಗಿ ಮಾಡುವಂತವರು ಶಿವತಂದೆಯಾಗಿದ್ದಾರೆ. ಶಿವತಂದೆಯನ್ನು ನೆನಪು ಮಾಡಬೇಕು, ಆಗ ನಾವು ಈ ರೀತಿ ದೇವತೆ ಆಗಲು ಸಾಧ್ಯ. ತಂದೆ ತಿಳಿಸುತ್ತಾರೆ, ಮಾಯೆ ಬಹಳ ಪ್ರಬಲ ಇದೆ. ಹೇಗೆ ಇಲಿ ಕಚ್ಚುತ್ತದೆ, ಇಲಿ ಕಚ್ಚಿತು ಎಂದು ಯಾರಿಗೂ ಗೊತ್ತಾಗುವುದೇ ಇಲ್ಲ. ಮಾಯೆ ಕೂಡ ಅದೇ ರೀತಿ ಇಲಿ ಆಗಿದೆ. ಮಹಾರಥಿಗಳು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಸ್ವಯಂಗೆ ಗೊತ್ತಾಗುವುದಿಲ್ಲ ಮಾಯೆ ನಮ್ಮನ್ನು ಬೀಳಿಸಿ ಬಿಟ್ಟಿದೆ ಎಂದು. ಮಾಯೆ ನಮ್ಮನ್ನು ಉಪ್ಪು ನೀರಿನ ಸಮಾನ ಮಾಡಿದೆ ಎಂದು ಮಾಯೆಗೆ ವಶ ಆದಂತಹ ಮಹಾರಥಿ ಮಕ್ಕಳಿಗೂ ಕೂಡ ಗೊತ್ತಾಗುವುದಿಲ್ಲ. ತಿಳಿದುಕೊಳ್ಳಬೇಕಾಗಿದೆ, ಉಪ್ಪು ನೀರು ಆಗಿರುವ ಕಾರಣ ನಾವು ತಂದೆಯ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ. ಯಾರು ಉಪ್ಪು ನೀರಿನ ಸಮಾನ ಆಗಿರುತ್ತಾರೋ ಅವರು ಆಂತರ್ಯದಲ್ಲೇ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ಹೊಟ್ಟೆ ಕಿಚ್ಚಿಗೆ ವಶ ಆಗಿ ಆಂತರ್ಯದಲ್ಲೇ ಸ್ವಯಂನ್ನು ಸ್ವಯಂ ಸುಟ್ಟುಕೊಳ್ಳುತ್ತಿರುತ್ತಾರೆ. ದೇಹಾಭಿಮಾನ ಇದೆ, ಅದಕ್ಕೋಸ್ಕರ ಸ್ವಯಂ ಸುಟ್ಟುಕೊಳ್ಳುತ್ತಿರುತ್ತಾರೆ. ಆದರೆ ಈಗ ನಾವು ದೇವತೆಗಳ ಸಮಾನ ಸ್ಥಿತಿಯನ್ನು ಇನ್ನೂ ರೂಪಿಸಿಕೊಂಡಿಲ್ಲ. ನೆನಪಿನ ಹರಿತ ಇನ್ನೂ ಮಕ್ಕಳಲ್ಲಿ ಇಲ್ಲ. ಅದಕ್ಕೋಸ್ಕರ ಬಹಳಷ್ಟು ಎಚ್ಚರಿಕೆ ಇರಬೇಕು. ಮಾಯೆ ಕೂಡ ಬಹಳ ತೀಕ್ಷ್ಣ ಇದೆ. ನೀವೀಗ ಯುದ್ಧದ ಮೈದಾನದಲ್ಲಿ ಇದ್ದೀರಾ. ಮಾಯೆ ಯಾರನ್ನೂ ಬಿಡುವುದಿಲ್ಲ. ಅರ್ಧ ನೀವು ಪುರುಷಾರ್ಥ ಮಾಡುವುದರಲ್ಲೇ ನಿಮ್ಮನ್ನು ಸಮಾಪ್ತಿ ಮಾಡುತ್ತದೆ. 0.25% ಪುರುಷಾರ್ಥ ಮಾಡುವುದರಲ್ಲೇ ಮಾಯೆ ಸಮಾಪ್ತಿ ಮಾಡುತ್ತದೆ. ಯಾರಿಗೂ ಮಾಯೆ ನನ್ನನ್ನು ಸಮಾಪ್ತಿ ಮಾಡಿದೆ ಎಂದು ಗೊತ್ತೇ ಆಗುವುದಿಲ್ಲ. ಎಂತೆಂತಹ ಒಳ್ಳೊಳ್ಳೆಯ ಮಕ್ಕಳು, ಹೊಸ ಹೊಸ ಮಕ್ಕಳು ಶಿಕ್ಷಣ ಓದುವುದನ್ನು ನಿಲ್ಲಿಸಿ ಮನೆಯಲ್ಲೇ ಕುಳಿತುಕೊಂಡು ಬಿಡುತ್ತಾರೆ. ಒಳ್ಳೊಳ್ಳೆಯ ಹೆಸರುವಾಸಿ ಆದಂತಹ ಮಕ್ಕಳ ಮೇಲೂ ಕೂಡ ಮಾಯೆ ದಾಳಿಯನ್ನು ಮಾಡುತ್ತದೆ. ಅಂತವರು ತಿಳಿದುಕೊಳ್ಳುತ್ತಾರೆ ನಾವು ಯಾರನ್ನೂ ಕೇರ್ ಮಾಡುವುದಿಲ್ಲ ಎಂದು. ಎಲ್ಲಾ ಗೊತ್ತಿದ್ದರೂ ಕೂಡ ನಿರ್ಲಕ್ಷಿಸುತ್ತಾರೆ. ಸಣ್ಣ ಮಾತಿನಲ್ಲಿ ಮುನಿಸಿಕೊಂಡು ಉಪ್ಪು ನೀರಿನ ಸಮಾನ ಆಗಿ ಬಿಡುತ್ತಾರೆ. ಒಂದು ಸಣ್ಣ ಮಾತು ಬಂದರೂ ತಕ್ಷಣ ಉಪ್ಪು ನೀರಿನ ಸಮಾನ ಆಗುತ್ತಾರೆ. ತಂದೆ ತಿಳಿಸುತ್ತಾರೆ, ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಉಪ್ಪು ನೀರಾಗಿ ಬಿಡುತ್ತಾರೆ. ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನೀವು ಏನೆಲ್ಲ ನೋಡುತ್ತಿದ್ದೀರೋ ಕಲ್ಪದ ಮೊದಲು ಇದೇ ರೀತಿ ನಾಟಕದ ಅನುಸಾರ ನಡೆದಿತ್ತು. ಕಲ್ಪದ ಹಿಂದೆ ಏನು ನಡೆದಿತ್ತೋ ನಾಟಕದ ಅನುಸಾರ ಈಗಲೂ ಅದೇ ರೀತಿ ನಡೆಯುತ್ತಿದೆ. ಸ್ಥಿತಿ ಮೇಲೆ ಕೆಳಗೆ ಆಗುತ್ತಿರುತ್ತದೆ. ಕೆಲವೊಮ್ಮೆ ಗ್ರಹಚಾರ ಬರುತ್ತದೆ, ಕೆಲವೊಮ್ಮೆ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತೀರಾ, ಕೆಲವೊಮ್ಮೆ ಬಹಳ ಚೆನ್ನಾಗಿ ಸೇವೆ ಮಾಡಿ ಖುಷಿಯ ಸಮಾಚಾರವನ್ನು ಬಾಬಾರವರಿಗೆ ಬರೆಯುತ್ತೀರಾ, ಕೆಲವೊಮ್ಮೆ ಸ್ಥಿತಿ ಬಹಳಷ್ಟು ಏರುಪೇರಿನಲ್ಲಿ ಬರುತ್ತಿರುತ್ತದೆ, ಕೆಲವೊಮ್ಮೆ ಗೆಲ್ಲುತ್ತೀರಾ, ಕೆಲವೊಮ್ಮೆ ಸೋಲುತ್ತೀರಾ. ಪಾಂಡವರು ಕೆಲವೊಮ್ಮೆ ಮಾಯೆಗೆ ಸೋತು ಬಿಡುತ್ತೀರಾ, ಕೆಲವೊಮ್ಮೆ ಮಾಯೆ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಒಳ್ಳೊಳ್ಳೆ ಮಹಾರಥಿಗಳು ಕೂಡ ಮಾಯೆಗೆ ಅಲುಗಾಡಿ ಬಿಡುತ್ತೀರಾ. ಕೆಲವರು ಸತ್ತೇ ಹೋಗುತ್ತಾರೆ. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಎಲ್ಲಾದರೂ ಇರಿ, ಆದರೆ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಮತ್ತು ಸೇವೆಯನ್ನು ಮಾಡುತ್ತಾ ಇರಿ. ನೀವೀಗ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮಿತ್ತರಾಗಿದ್ದೀರಾ. ನೀವೀಗ ಯುದ್ಧದ ಮೈದಾನದಲ್ಲಿ ಇದ್ದೀರಾ. ಯಾರು ಹೊರಗಡೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದೀರೋ, ಮನೆಯಲ್ಲಿ ಇದ್ದೀರೋ, ಅವರು ಬಾಬಾರವರ ಮನೆಯಲ್ಲಿ ಇರುವ ಮಕ್ಕಳಿಗಿಂತ ತೀಕ್ಷ್ಣವಾಗಿ ಪುರುಷಾರ್ಥದಲ್ಲಿ ಮುಂದೆ ಹೋಗಬಹುದು. ಮಾಯೆಯ ಜೊತೆ ಸಂಪೂರ್ಣ ಯುದ್ಧ ನಡೆಯುತ್ತದೆ, ಸೆಕೆಂಡ್ ಬೈ ಸೆಕೆಂಡ್. ಕಲ್ಪದ ಮೊದಲಿನಂತೆ ನೀವೀಗ ಪಾತ್ರವನ್ನು ಮಾಡುತ್ತಾ ಬರುತ್ತಿದ್ದೀರಾ. ನೀವು ಹೇಳುತ್ತೀರಾ, ಯಾವ ಸಮಯದಲ್ಲಿ ನಾವು ಪಾಸ್ ಆಗಿದ್ದೆವು, ಏನೇನು ಆಗಿತ್ತು ಅನ್ನುವುದು ಈಗ ನಮ್ಮ ಬುದ್ಧಿಯಲ್ಲಿದೆ ಎಂದು. ಈಗ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಹೇಗೆ ತಂದೆಯ ಬುದ್ಧಿಯಲ್ಲಿ ಜ್ಞಾನ ಇದೆ, ಆ ಸಂಪೂರ್ಣ ಜ್ಞಾನ ಈ ಬ್ರಹ್ಮ ತಂದೆಯ ಬುದ್ಧಿಯಲ್ಲೂ ಕೂಡ ಬರಬೇಕು. ತಂದೆ ತಿಳಿಸುತ್ತಾರೆ, ಅವಶ್ಯವಾಗಿ ಈ ಬ್ರಹ್ಮ ತಂದೆ ಕೂಡ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ. ನಿಮಗೂ ಗೊತ್ತಿದೆ,
ಯಾವ ಯಾವ ಮಕ್ಕಳ ಮನಸ್ಸು ಬಹಳ ಸ್ವಚ್ಛವಾಗಿದೆ, ಯಾರ್ಯಾರು ಒಳ್ಳೆಯ ಮನಸ್ಸುಳ್ಳಂತಹ ಮಕ್ಕಳಾಗಿದ್ದಾರೆ ಎಂದು. ಸ್ವಚ್ಛ ಮನಸ್ಸಿರುವಂತವರು ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ, ತಂದೆಯ ಹೃದಯವನ್ನು ಏರಿ ಹೃದಯದಲ್ಲಿ ಕುಳಿತುಕೊಳ್ಳುತ್ತಾರೆ. ಸ್ವಚ್ಛ ಮನಸ್ಸುಳ್ಳಂತವರು ಎಂದೂ ಕೂಡ ಉಪ್ಪು ನೀರಿನ ಸಮಾನ ಸ್ವಭಾವದವರು ಆಗಲು ಸಾಧ್ಯ ಇಲ್ಲ. ಅವರು ಸದಾ ಹರ್ಷಿತರಾಗಿ ಇರುತ್ತಾರೆ. ಸ್ವಚ್ಛ ಮನಸ್ಸುಳ್ಳಂತವರ ಮೂಡ್ ಎಂದೂ ಕೂಡ ಚೇಂಜ್ ಆಗುವುದಿಲ್ಲ. ಇಲ್ಲಂತೂ ಬಹಳಷ್ಟು ಮಕ್ಕಳ ಮೂಡ್ ಬಾರಿ ಬಾರಿಗೂ ಚೇಂಜ್ ಆಗುತ್ತಿರುತ್ತದೆ. ಹೇಗೆ ಮೂಡ್ ಕೆಡುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ. ಸೆಕೆಂಡ್ ಸೆಕೆಂಡಿಗೂ ಕೂಡ ಬೇಸರ ಪಟ್ಟುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಎಲ್ಲರನ್ನೂ ನೋಡಿ ತಂದೆ ಹೇಳುತ್ತಾರೆ, ನೀವು ಪತಿತರಾಗಿದ್ದೀರಾ? ಎಲ್ಲರೂ ಹೇಳುತ್ತೀರಾ, ನಾವೀಗ ಪತಿತರಾಗಿದ್ದೇವೆ ಎಂದು. ಈಗ ನಾವು ಪತಿತ ಪಾವನ ತಂದೆಯನ್ನು ಕರೆದಿದ್ದೇವೆ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆ ತಿಳಿಸುತ್ತಾರೆ. ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಬಟ್ಟೆ ಸ್ವಚ್ಛ ಆಗುತ್ತದೆ. ನೀವು ನನ್ನ ಶ್ರೀಮತದಂತೆ ನಡೆಯಿರಿ. ಶ್ರೀಮತದಂತೆ ನಡೆಯದೇ ಇದ್ದರೆ ಬಟ್ಟೆ ಸ್ವಚ್ಛ ಆಗಲು ಸಾಧ್ಯ ಇಲ್ಲ. ಶ್ರೀಮತದಂತೆ ನಡೆಯದೇ ಇದ್ದರೆ ಆತ್ಮ ಶುದ್ಧ ಆಗಲು ಸಾಧ್ಯ ಇಲ್ಲ. ತಂದೆ ಹಗಲು ರಾತ್ರಿ ಶ್ರೀಮತದ ಕಡೆ ಗಮನವನ್ನು ಕೊಡಿ ಎಂದು ಹೇಳುತ್ತಾರೆ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಮಾತಿನ ಕಡೆ ತಂದೆ ಹಗಲು ರಾತ್ರಿ ಫೋರ್ಸ್ ಅನ್ನು ಕೊಡಿ ಎಂದು ಹೇಳುತ್ತಾರೆ. ದೇಹಾಭಿಮಾನಕ್ಕೆ ವಶ ಆದಾಗ ನೀವು ಪೆಟ್ಟನ್ನು ತಿನ್ನುತ್ತೀರಾ. ಎಷ್ಟೆಷ್ಟು ನೀವು ಉನ್ನತ ಸ್ಥಾನವನ್ನು ತಲುಪುತ್ತೀರೋ ಅಷ್ಟು ನೀವು ಖುಷಿಯಲ್ಲಿ ಇರುತ್ತೀರಾ, ಮತ್ತು ನೀವೀಗ ಹರ್ಷಿತ ಮುಖಿಗಳಾಗಿ ಇರುತ್ತೀರಾ. ತಂದೆಗೆ ಗೊತ್ತಿದೆ, ಒಳ್ಳೊಳ್ಳೆ ಫಸ್ಟ್ ಕ್ಲಾಸ್ ಆದಂತಹ ಮಕ್ಕಳಿದ್ದಾರೆ. ಆದರೆ ಆಂತರ್ಯದಲ್ಲಿ ಆ ಮಕ್ಕಳ ಸ್ಥಿತಿ ನೋಡಿ ಒಳಗೊಳಗೆ ಸ್ವಯಂ ಸುಟ್ಟು ಹೋಗುತ್ತಿದ್ದಾರೆ. ದೇಹಾಭಿಮಾನ ಅನ್ನುವ ಬೆಂಕಿ ಮಕ್ಕಳನ್ನು ಸುಡುತ್ತಾ ಇದೆ. ನಾವು ಸುಟ್ಟು ಹೋಗುತ್ತಿದ್ದೇವೆ ಅನ್ನುವುದೇ ಗೊತ್ತಿಲ್ಲ. ಈ ಕಾಯಿಲೆ ಪುನಃ ಎಲ್ಲಿಂದ ಬಂತು? ತಂದೆ ಹೇಳುತ್ತಾರೆ, ದೇಹಾಭಿಮಾನದಿಂದ ಉಳಿದ ಎಲ್ಲಾ ಕಾಯಿಲೆ ಬರುತ್ತದೆ. ಆತ್ಮ ಅಭಿಮಾನಿಗಳಿಗೆ ಎಂದೂ ಯಾವುದೇ ಪ್ರಕಾರದ ಕಾಯಿಲೆ ಬರುವುದಿಲ್ಲ. ಬಹಳಷ್ಟು ಮಕ್ಕಳು ಆಂತರ್ಯದಲ್ಲೇ ಸ್ವಯಂ ಸುಟ್ಟುಕೊಳ್ಳುತ್ತಿರುತ್ತಾರೆ, ಅಂದರೆ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿಯಾಗಿ ಆತ್ಮ ಅಭಿಮಾನಿಯಾಗಿ ಕೇಳುತ್ತಾರೆ, ಈ ರೋಗ ನಿಮಗೆ ಏಕೆ ಬಂತು ಎಂದು. ತಂದೆ ಹೇಳುತ್ತಾರೆ, ಇದು ದೇಹಾಭಿಮಾನದ ಕಾಯಿಲೆ. ದೇಹಾಭಿಮಾನ ಅನ್ನುವ ಕಾಯಿಲೆ ಎಂತಹ ಕಾಯಿಲೆ ಆಗಿದೆ ಅಂದರೆ ಆ ಮಾತನ್ನೇ ಕೇಳಬೇಡಿ. ಕೆಲವರಿಗೆ ಈ ದೇಹಾಭಿಮಾನದ ಕಾಯಿಲೆ ಬರುತ್ತದೆ, ಅವರು ತಕ್ಷಣ ಕೆಳಗೆ ಬಿದ್ದು ಬಿಡುತ್ತಾರೆ. ದೇಹಾಭಿಮಾನ ಅನ್ನುವ ಕಾಯಿಲೆ ಮಕ್ಕಳನ್ನು ಸಂಪೂರ್ಣ ಹಿಡಿದುಕೊಂಡು ಬಿಡುತ್ತದೆ, ಮಕ್ಕಳಿಗೆ ಅಂಟಿಕೊಂಡು ಬಿಡುತ್ತದೆ. ದೇಹಾಭಿಮಾನ ಅನ್ನುವ ಕಾಯಿಲೆ ಮಕ್ಕಳನ್ನು ಬಿಡುವುದೇ ಇಲ್ಲ. ಶ್ರೀಮತದಂತೆ ನಡೆಯದೇ ಇರುವ ಕಾರಣ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ. ಆಗ ದೊಡ್ಡ ಪೆಟ್ಟು ಸಣ್ಣ ಪೆಟ್ಟು ಜೋರಾಗಿ ಬೀಳುತ್ತಿರುತ್ತದೆ. ಯಾವಾಗ ದೇಹಾಭಿಮಾನಕ್ಕೆ ವಶ ಆಗುತ್ತೇವೋ ಆಗ ಜೋರಾಗಿ ಪೆಟ್ಟು ಬೀಳುತ್ತದೆ. ಬಾಬಾರವರ ಬಳಿ ಎಲ್ಲಾ ಮಕ್ಕಳ ಸಮಾಚಾರ ಬರುತ್ತದೆ. ಮಾಯೆ ಈ ರೀತಿ ಇಂತಹ ಮಕ್ಕಳ ಮೂಗನ್ನು ಹಿಡಿದು ಇವರನ್ನು ಕೆಳಗೆ ಬೀಳಿಸಿ ಬಿಟ್ಟಿತು ಎಂದು. ಸಂಪೂರ್ಣ ಕೆಳಗೆ ಬೀಳಿಸಿ ಸಾಯಿಸಿ ಬಿಡುತ್ತದೆ. ಸಂಶಯ ಬುದ್ಧಿ ಉಳ್ಳವರು ಆಗಿ ಬಿಡುತ್ತಾರೆ. ಭಗವಂತನನ್ನು ಕೂಗಿ ಕರೆಯುತ್ತೀರಾ, ಬಂದು ನಮ್ಮನ್ನು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡು ಎಂದು. ಪುನಃ ತಂದೆಯ ವಿರುದ್ಧ ನಿಂತು ಬಿಡುತ್ತೀರಾ. ಯಾರು ತಂದೆಯನ್ನೇ ವಿರೋಧಿಸುತ್ತಾರೋ ಅವರಿಗೆ ಯಾವ ಗತಿ ಪ್ರಾಪ್ತಿಯಾಗಬಹುದು? ಅಂತವರು ಏಕದಂ ಕೆಳಗಡೆ ಬಿದ್ದು ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ. ಮಕ್ಕಳು ಈಗ ಇಲ್ಲಿ ಕುಳಿತಿದ್ದೀರಾ, ನಿಮಗೆ ಖುಷಿ ಇರಬೇಕು. ವಿದ್ಯಾರ್ಥಿ ಜೀವನ ಸರ್ವಶ್ರೇಷ್ಠ ಜೀವನ ಆಗಿದೆ. ತಂದೆ ಹೇಳುತ್ತಾರೆ, ಈ ಶಿಕ್ಷಣಕ್ಕಿಂತ ಶ್ರೇಷ್ಠ ಶಿಕ್ಷಣ ಯಾವುದಾದರೂ ಇದೆಯೇ? ಇಲ್ಲ. ಈ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ. ಈ ಶಿಕ್ಷಣದಿಂದ 21 ಜನ್ಮಕ್ಕೋಸ್ಕರ ಫಲಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಇಂತಹ ಶಿಕ್ಷಣವನ್ನು ಎಷ್ಟು ಗಮನ ಕೊಟ್ಟು ಓದಬೇಕು? ಕೆಲವರು ಶಿಕ್ಷಣದ ಕಡೆ ಸ್ವಲ್ಪ ಕೂಡ ಗಮನ ಕೊಡುವುದಿಲ್ಲ. ಮಾಯೆ ಮಕ್ಕಳ ಮೂಗನ್ನು ಹಿಡಿದುಕೊಂಡು ಕಿವಿಯನ್ನು ಹಿಡಿದುಕೊಂಡು ಕೆಳಗೆ ಬೀಳಿಸುತ್ತದೆ. ಮಾಯೆ ಮಕ್ಕಳ ಮೂಗು ಮತ್ತು ಕಿವಿಯನ್ನು ಕಟ್ ಮಾಡಿ ಬಿಡುತ್ತದೆ. ತಂದೆ ಸ್ವಯಂ ಹೇಳುತ್ತಾರೆ, ಅರ್ಧ ಕಲ್ಪ ಮಾಯೆ ರಾಜ್ಯ ನಡೆಯುತ್ತದೆ. ಆದ್ದರಿಂದ ಮಾಯೆ ನಿಮ್ಮ ಮೂಗು ಮತ್ತು ಕಿವಿಯನ್ನು ಹೇಗೆ ಹಿಡಿದುಕೊಳ್ಳುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ. ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಇರಿ. ಶಿವತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಾಯೆ ಕಿವಿ ಮತ್ತು ಮೂಗನ್ನು ಕಟ್ ಮಾಡಿ ಬಿಡುತ್ತದೆ. ಯಾರ ಕಿವಿ ಮತ್ತು ಮೂಗನ್ನು ಮಾಯೆ ಕಟ್ ಮಾಡಿ ಬಿಡುತ್ತದೆಯೋ ಅವರು ಯಾವ ಕೆಲಸಕ್ಕೂ ಬರುವುದಿಲ್ಲ.
ಬಹಳಷ್ಟು ಮಕ್ಕಳು ಈ ರೀತಿ ತಿಳಿದುಕೊಂಡಿದ್ದಾರೆ, ಲಕ್ಷ್ಮೀ ನಾರಾಯಣರ ಪದವಿಯನ್ನು ಪಡೆದುಕೊಳ್ಳುವುದು ಅಸಾಧ್ಯ ಎಂದು. ಅಂಥವರು ಸುಸ್ತಾಗಿ ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗಿಬಿಡುತ್ತಾರೆ. ಮಾಯೆಗೆ ಸೋತು ಪೆಟ್ಟನ್ನು ತಿಂದು ಏಕದಂ ಕೊಳಕಿನಲ್ಲಿ ಹೋಗಿ ಬಿದ್ದು ಬಿಡುತ್ತಾರೆ. ನೋಡಿ, ಅವರ ಬುದ್ಧಿ ಕೆಟ್ಟು ಹೋಗಿ ಬಿಡುತ್ತದೆ. ಅಂಥವರನ್ನು ನೋಡಿ ತಿಳಿದುಕೊಳ್ಳಬೇಕು, ಮಾಯೆ ಅವರ ಮೂಗನ್ನು ಹಿಡಿದುಕೊಂಡಿದೆ ಎಂದು. ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ಶಕ್ತಿ ಇದೆ, ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ಖುಷಿ ತುಂಬಿದೆ. ಹೇಳಲಾಗುತ್ತದೆ, ಖುಷಿಯಂತಹ ಪೌಷ್ಟಿಕ ಆಹಾರ ಯಾವುದೂ ಇಲ್ಲ. ಅಂಗಡಿಗೆ ಗಿರಾಕಿಗಳು ಬರುತ್ತಿರುತ್ತಾರೆ, ಆಗ ಸಂಪಾದನೆ ಆಗುತ್ತಿರುತ್ತದೆ. ಆಗ ವ್ಯಾಪಾರ ಮಾಡುವವರಿಗೆ ಸುಸ್ತಾಗುವುದಿಲ್ಲ, ವ್ಯಾಪಾರ ಮಾಡುವವರು ಹಸಿವಿನಿಂದ ಸಾಯುವುದಿಲ್ಲ, ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ. ಈಗ ನಿಮಗೂ ಕೂಡ ಅಪಾರ ಧನ ಸಿಗುತ್ತಾ ಇದೆ, ಅಂದ ಮೇಲೆ ನಿಮಗೂ ಬಹಳಷ್ಟು ಖುಷಿ ಇರಬೇಕು. ಸ್ವಯಂನ್ನು ನೋಡಿಕೊಳ್ಳಬೇಕು, ನನ್ನ ನಡತೆ ದೈವಿ ನಡತೆ ಆಗಿದೆಯೋ ಅಥವಾ ಅಸುರಿ ನಡತೆ ಆಗಿದೆಯೋ. ಸಮಯ ಬಹಳ ಕಡಿಮೆ ಇದೆ, ಅಕಾಲ ಮೃತ್ಯು ಕೂಡ ಬಹಳ ಜೋರಾಗಿ ಬರುತ್ತಿದೆ, ಅಕಾಲ ಮೃತ್ಯುವಿನ ರೇಸ್ ನಡೆಯುತ್ತಾ ಇದೆ. ಆಕ್ಸಿಡೆಂಟ್ ನೋಡಿ ಎಷ್ಟು ಜೋರಾಗಿ ನಡೆಯುತ್ತಿರುತ್ತದೆ. ಎಲ್ಲರ ಬುದ್ಧಿ ತಮೋ ಪ್ರಧಾನ ಬುದ್ಧಿ ಆಗುತ್ತಾ ಹೋಗುತ್ತದೆ. ಮಳೆ ಕೂಡ ಜೋರಾಗಿ ಬರುತ್ತದೆ. ಜೋರಾಗಿ ಮಳೆ ಬಂದಾಗ ಅದಕ್ಕೆ ಪ್ರಾಕೃತಿಕ ಆಕ್ಸಿಡೆಂಟ್ ಎಂದು ಕರೆಯುತ್ತೇವೆ. ಇನ್ನೇನು ಸಾವು ಸಮ್ಮುಖಕ್ಕೆ ಬಂತು ಅಂದರೆ ಬಂದೇ ಬಿಟ್ಟಿತು. ನೀವೀಗ ತಿಳಿದುಕೊಂಡಿದ್ದೀರಾ, ಆಟಮಿಕ್ ಬಾಂಬ್ಗಳ ಯುದ್ಧ ಕೂಡ ಪ್ರಾರಂಭ ಆಗುತ್ತದೆ. ಇಂತಿಂತಹ ಭಯಾನಕ ಕೆಲಸವನ್ನು ಮಾಡುತ್ತಾರೆ, ಎಲ್ಲರಿಗೂ ಕಾಟ ಕೊಡುತ್ತಾರೆ. ಒಬ್ಬರು ಯಾರಿಗಾದರೂ ಕಾಟ ಕೊಟ್ಟರೆ ಸಾಕು, ಯುದ್ಧ ಪ್ರಾರಂಭ ಆಗುತ್ತದೆ. ಆಗ ಬಾಂಬ್ಗಳನ್ನು ಹಾಕಿ ಬಿಡುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸರ್ವಶ್ರೇಷ್ಠ ನಶೆಯಲ್ಲಿ ಇದ್ದು ಸ್ವಯಂನ್ನು ಸ್ವತಂತ್ರ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು. ಯಾರ ಬಂಧನದಲ್ಲೂ ಬಂಧಿತರಾಗಬಾರದು. ಮಾಯೆ ಅನ್ನುವ ಇಲಿಯಿಂದ ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು, ಮಾಯೆಯಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮನಸ್ಸಿನಲ್ಲಿ ಯಾವುದೇ ಅಸುರಿ ವಿಚಾರ ಬರಬಾರದು. ಸೆಕೆಂಡ್ ಪಾಯಿಂಟ್, ತಂದೆಯ ಮೂಲಕ ಏನು ಅಪಾರ ಧನ, ಜ್ಞಾನದ ಧನ ಪ್ರಾಪ್ತಿಯಾಗುತ್ತಾ ಇದೆ. ಅದೇ ಧನದ ಖುಷಿಯಲ್ಲಿ ಇರಬೇಕು. ಈ ಸಂಪಾದನೆಯಲ್ಲಿ ಎಂದೂ ಕೂಡ ಸಂಶಯ ಬುದ್ಧಿ ಉಳ್ಳವರಾಗಿ ಸಂಪಾದನೆ ಮಾಡಿಕೊಳ್ಳುವ ಮಾತಿನಲ್ಲಿ ಸುಸ್ತಾಗಬಾರದು. ವಿದ್ಯಾರ್ಥಿ ಜೀವನ ಸರ್ವಶ್ರೇಷ್ಠ ಜೀವನ ಆಗಿದೆ. ಆದ್ದರಿಂದ ಶಿಕ್ಷಣವನ್ನು ಸಂಪೂರ್ಣ ಗಮನ ಕೊಟ್ಟು ಓದಬೇಕು. ವರದಾನ, ಸರ್ವ ಪ್ರಾಪ್ತಿಗಳ ಖಜಾನೆಯ ಸ್ಮೃತಿ ಸ್ವರೂಪರಾಗಿ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸದಾ ಸಂತುಷ್ಟ ಆತ್ಮರಾಗಿ ಸಂಗಮ ಯುಗದ ವಿಶೇಷ ವರದಾನ ಸಂತುಷ್ಟತೆ ಆಗಿದೆ. ಮತ್ತು ಸಂತುಷ್ಟತೆಯ ಬೀಜ ಸರ್ವ ಪ್ರಾಪ್ತಿಯಾಗಿದೆ. ಅಸಂತುಷ್ಟತೆಯ ಬೀಜ ಸ್ಥೂಲ ಮತ್ತು ಸೂಕ್ಷ್ಮ ಅಪ್ರಾಪ್ತಿಯಾಗಿದೆ. ಬ್ರಾಹ್ಮಣರ ಬಗ್ಗೆ ಗಾಯನ ಇದೆ, ಅಪ್ರಾಪ್ತ ಅನ್ನುವ ಯಾವುದೇ ವಸ್ತು ಬ್ರಾಹ್ಮಣರ ಖಜಾನೆಯಲ್ಲಿ ಇಲ್ಲ ಎಂದು. ಎಲ್ಲಾ ಮಕ್ಕಳು ಒಬ್ಬ ತಂದೆಯ ಮೂಲಕ ಒಂದೇ ರೀತಿಯಾದಂತಹ ಅಪಾರ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ? ಎಲ್ಲಾ ಮಕ್ಕಳಿಗೂ ಒಬ್ಬ ತಂದೆಯ ಮೂಲಕ ಒಂದೇ ರೂಪದಲ್ಲಿ ಅಂತ್ಯ ಇಲ್ಲದಷ್ಟು ಖಜಾನೆ ಸಿಗುತ್ತಾ ಇದೆ. ಕೇವಲ ಸಿಕ್ಕಿರುವಂತಹ ಆ ಪ್ರಾಪ್ತಿಯ ಖಜಾನೆಯನ್ನು ಪ್ರತಿ ಕ್ಷಣ ಕಾರ್ಯದಲ್ಲಿ ತೊಡಗಿಸಿ, ಅಂದರೆ ಸ್ಮೃತಿ ಸ್ವರೂಪರಾಗಿ ಬೇಹದ್ದಿನ ಪ್ರಾಪ್ತಿಯನ್ನು ಹದ್ದಿನಲ್ಲಿ ಪರಿವರ್ತನೆ ಮಾಡಬೇಡಿ. ಆಗ ಸದಾ ಸಂತುಷ್ಟರಾಗಿ ಇರುತ್ತೀರಾ. ಶ್ಲೋಗನ್, ಎಲ್ಲಿ ನಿಶ್ಚಯ ಇದೆಯೋ ಅಲ್ಲಿ ವಿಜಯದ ಅದೃಷ್ಟದ ರೇಖೆ ಮಸ್ತಕದಲ್ಲಿ ಸದಾ ಹೊಳೆಯುತ್ತಿರುತ್ತದೆ. ಯಾವಾಗ ನಮಗೆ ತಂದೆಯ ಬಗ್ಗೆ ನಿಶ್ಚಯ ಇರುತ್ತದೆಯೋ ಆಗ ವಿಜಯದ ಅದೃಷ್ಟದ ರೇಖೆ ಮಸ್ತಕದಲ್ಲಿ ಸದಾ ಇದ್ದೇ ಇರುತ್ತದೆ. ಒಳ್ಳೆಯದು. ಓಂ ಶಾಂತಿ.